ಕರ್ನಾಟಕ ಕರ್ನಾಟಕದ ಇತಿಹಾಸ ದಾಖಲೆ 2000 ವರ್ಷಕ್ಕೂ ಹೆಚ್ಚಿನದ್ದು. ಹಲವು ಮಹಾಸಾಮ್ರಾಜ್ಯಗಳು ಹಾಗೂ ರಾಜವಂಶದವರು ಕರ್ನಾಟಕವನ್ನು ಆಳಿ ಇಲ್ಲಿಯ ಇತಿಹಾಸ, ಸಂಸ್ಕೃತಿ ಹಾಗೂ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಕರ್ನಾಟಕ ಮೂಲದ ಸಾಮ್ರಾಜ್ಯಗಳ ಪ್ರಭಾವ ಭಾರತದ ಎಲ್ಲಾ ಭಾಗಗಳಲ್ಲೂ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಭೂಶೋಧನೆಯಿಂದ ದೊರೆತಿರುವ ಕೈಕೊಡಲಿಗಳು ಹಾಗೇನೇ ಕಡುಗತ್ತಿಗಳು ಪೂರ್ವ ಶಿಲಾಯುಗದ ಕೈಕೊಡಲಿ ಸಂಸ್ಕೃತಿಯ ಇರುವಿಕೆಗೆ ಸಾಕ್ಷಿಯಾಗಿವೆಯಂತೆ. ಭಾರತದ ಸ್ವಾತಂತ್ರ್ಯದ ನಂತರ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟವನ್ನ ಸೇರಿತು. ನವೆಂಬರ್ 1, 1973 ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು. ಕರ್ಣ ಅಂದ್ರೆ ಕಿವಿ, ಅಟಕ ಅಂದ್ರೆ ಬೀಳುವುದು. ಅದು ಕನ್ನಡ ಮಾತೃಭಾಷೆ, ಸದಾ ಕನ್ನಡಿಗರ ಸಂಪತ್ತಾಗಿರ್ಬೇಕು, ನೆರಳಾಗಿರ್ಬೇಕು, ಮನೆತನವಾಗಿರ್ಬೇಕು ಅಂತ ಈ ಅದ್ಭುತವಾದ ಹೆಸರನ್ನ ತಾಯಿ ಭುವನೇಶ್ವರಿ ನೆನೆದು ನಾಮಕರಣ ಮಾಡಿದ್ದಾರೆ. ಇಂತಹ ಕರ್ನಾಟಕ ರಾಜ್ಯದ ಅರಸರುಗಳ ಆಳ್ವಿಕೆ ಹೊರ ರಾಜ್ಯದಲ್ಲೂ ಹಬ್ಬಿದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನ ಒದಗಿಸಿರುವ ಖ್ಯಾತ ಲೇಖಕರು, ಸಂಶೋಧಕರು, ಇತಿಹಾಸ ಪ್ರಜ್ಞೆಯುಳ್ಳ ಸಮಾಜಮುಖಿ ಮಾನವತಾವಾದಿ ಶ್ರೀ ಆಗುಂಬೆ ನಟರಾಜ್ರವರು ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಎಂಬ ಅದ್ಭುತ ಕೃತಿಯನ್ನು ಕನ್ನಡಿಗರಿಗೆ ಲೋಕಾರ್ಪಣೆ ಮಾಡಿದ್ದಾರೆ. ಭಾರತದ ಹೆಚ್ಚಿನ ರಾಜ್ಯಗಳ 100 ಐತಿಹಾಸಿಕ ಅವಶೇಷಗಳಿಗೆ ಭೇಟಿ ನೀಡಿರುವ ಅವರು ಅಲೆಮಾರಿ ಅನ್ವೇಷಕ. ಇದು ದಿಲ್ಲಿ, ಇದು ದೆಹಲಿ, ಯಾತ್ರಾವಳಿ, ಇದು ಕಾಶಿ, ಇದು ವಾರಣಾಸಿ, ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು, ಇಂತಹ ಹಲವು ವಿನೂತನ ಪ್ರವಾಸ ಸಾಹಿತ್ಯಕ್ಕೆ ಕೃತಿಗಳನ್ನು ಆಗುಂಬೆ ನಟರಾಜ್ ಬರೆದಿದ್ದಾರೆ. ಹೆಮ್ಮೆಯ ಸಂಗತಿ ಅಂದ್ರೆ ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಕೃತಿಯ ಮೊದಲ ಮುದ್ರಣ ಕಂಡಿತು 1996. ಇಲ್ಲಿಯವರೆಗೂ 4 ಮುದ್ರಣ ಕಂಡು ಓದುಗರ ಮೆಚ್ಚುಗೆ ಗಳಿಸಿದೆ. ಇದು ಕರ್ನಾಟಕ ರಾಜವಂಶಗಳ ಅಲಕ್ಷಿತ ಇತಿಹಾಸವನ್ನ ಅನಾವರಣಗೊಳಿಸಿರುವಂತಹ ಕೃತಿ.